ಏನು ಯೋಚನೆ ಮಾಡ್ತಾ ಇದೀಯ? ಪಿಂಕಿ. ಪಿಂಕಿ ಬಗ್ಗೆ ಏನು? ನಮಗೆ ಈ ಮಗು ಆದ್ಮೇಲೆ ಪಿಂಕಿನೂ ಚೆನ್ನಾಗಿರ್ತಾಳಲ್ಲ. ಅಕ್ಕ ಬಾಬು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಮೇಲೆ ಪಿಂಕಿನ ಸ್ವಂತ ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ಯಾ? ಅವರಿಬ್ಬರು ಬದುಕಿದ್ರು ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ರಲ್ವ? ಆಮೇಲೆ ನಮಗೆ ಅಂತ ಒಂದು ಮಗು ಆದ್ಮೇಲೆ ಪಿಂಕಿನೂ ಚೆನ್ನಾಗಿರ್ತಾಳೆ, ಸುಖವಾಗಿರ್ತಾಳಲ್ವ? ಅವಳಿಗೆ ಒಂದು ಕಂಪ್ನಿ ಅಂತ ಆಗುತ್ತೆ, ಸಂತೋಷವಾಗಿರ್ತಾಳೆ. ಏನಂತ ಕೊನೆ ತನಕ ನಮ್ಮ ಮುದ್ದಾದ ಸಂಸಾರ ನಗ್ನಗ್ತಾ ಇರೋ ಹಾಗೆ ನಾನು ನೋಡ್ಕೋತೀನಿ. ಬೈ ದ ವೇ, ನಾನು ಇನ್ನೂ ಮಗುಗೂ ರೆಡಿ ಆಗಿದ್ದೀನಿ. ಯಾ ಇಡಿಯಟ್. ಓಂ ಪೂರ್ವೋಚ್ಚರಿತೆ ಏವಂ ಗುಣ ವಿಶೇಷಣ ವಿಶಿಷ್ಟ. ಭೂದೇವತಾಭ್ಯೋ ನಮಃ. ಶಂಕುಸ್ಥಾಪನ ಮುಹೂರ್ತಸ್ಸು ಮುಹೂರ್ತೋಸ್. ಚೆನ್ನಾಗಿರೋದ ಸರ್. ಯಾಕೆ ಇದೇ ಸ್ಟೇಷನ್ ಬೇಕು ಅಂತ ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರಿ? ತಪ್ಪು ಮಾಡ್ಬಿಟ್ಟೆ ಸರ್. ಸರ್ ಬಂದ್ರು ಕೊಡ್ರಿ, ತಗೊಳ್ಳಿ ಸರ್. ಸರ್ ವೆಲ್ಕಮ್ ಸರ್, ವೆಲ್ಕಮ್ ಸರ್. ಬಿಡಿ, ಏನೀ ಫಾರ್ಮಾಲಿಟೀಸ್ ಎಲ್ಲ ಇನ್ನು ಇಟ್ಕೊಂಡಿದ್ದೀರಾ? ಹಾರ ಹಾಕೋದು, ಚಪ್ಪಾಳೆ ತಟ್ಟೋದು, ಅದೆಲ್ಲ ಅಂತ ಮಹಾನ್ ವ್ಯಕ್ತಿಗಳಿಗೆ. ಕಮ್ ಸರ್. ಸಿಟಿಲಿರೋ ಗುಂಡಾಗಳದ್ದು ರೌಡಿ ಶೀಟಸ್ದೆಲ್ಲ ಫೈಸ್ತಾನೆ. ಆಲ್ರೆಡಿ ಇಟ್ಟಿದ್ದೀನಿ ಸರ್. ಗುಡ್. ಸೂರಿ, ರಾಜ, ಸೀನಾ, ಶಂಕರ್ ಅಂತ ಒಂದು ಫೈಲ್ ಇರಬೇಕಲ್ಲ. ಯಾರು ಸೆಕ್ಷನ್ ಶಂಕರ ಸರ್? ವಾಟೆವರ್, ಎಲ್ಲಿದೆ? ತರ್ತೀನಿ ಸರ್. ಗೆಟ್ ಇಟ್ ಸರ್. ಏನ್ರಿ ಫೈಲ್ ಎಂಪ್ಟಿ ಇದೆ ಸರ್? ಅದು ಸರ್, ಅವನ ಇಲ್ಲೀಗಲ್ ಆಕ್ಟಿವಿಟೀಸ್ ಬಗ್ಗೆ ಎಲ್ರಿಗೂ ಗೊತ್ತು, ಆದ್ರೆ ಲೀಗಲ್ ಆಗಿ ಕಂಪ್ಲೇಂಟ್ ಕೊಟ್ಟವರು ಯಾರು ಬದುಕಿಲ್ಲ ಸರ್, ಅದಕ್ಕೆ ಫೈಲ್ ಎಂಪ್ಟಿ ಇದೆ. ನೀವೇನಾದ್ರು ಕಾಪಾಡ್ಬೇಕು ಸರ್. ದೇವರಲ್ಲಿ ಹತ್ರ ನನಗೆ ಸ್ವಲ್ಪ ಜಮೀನ್ ಇದೆ ಸರ್. ಇವತ್ತು ಅಲ್ಲಿ ಭೂಮ್ ಪೂಜೆ ಮಾಡ್ತಿದ್ದೆ ಸರ್. ಯಾರೋ ರೌಡಿಗಳು ಬಂದು ಜಾಗ ಖಾಲಿ ಮಾಡೋ ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಕೈ ಮುಗಿದೆ, ಕಾಲ್ ಇಟ್ಕೊಂಡೆ, ಕೇಳಲಿಲ್ಲ ಸರ್. ಸರ್, ನಾನೊಬ್ಬನೇ ತಪ್ಪಿಸ್ಕೊಂಡು ಬಂದೆ ಸರ್. ನಮ್ಮವ್ರು ಎಲ್ಲರನ್ನೂ ಸಾಯಿಸ್ಬಿಟ್ರು ಸರ್. ಒಬ್ಬ ಕತ್ತಿ ಹಿಡ್ಕೊಂಡು ನನ್ನ ಹಿಂದೆ ಓಡಿ ಬಂದ ಸರ್. ದೇವರೇ, ಕಲ್ಲಿನ ರೂಪದಲ್ಲಿ ಬಂದು ನನ್ನ ಕಾಪಾಡ್ದ ಸರ್. ನಡೀತೀನಿ ಸರ್. ಅವನ ಕಾಲು ಕಲ್ಲಿಗೆ ತಾಗಿ ಕೆಳಗೆ ಬಿದ್ದ ಸರ್. ಪಾಪ, ಅವನ ಕತ್ತಿ ಅವಳಿಗೆ ಚುಚ್ಚಿ ಸತ್ತೋದ ಸರ್. ಪ್ಲೀಸ್ ಸರ್, ಮಾಡಿ ಕಾಪಾಡಿ ಸರ್. ಸರ್ ನಾನೇ ಹಾಸ್ಪಿಟಲ್ ಹೋಗ್ತೀನಿ, ಅವ್ರನ್ನ ಬಿಡ್ಬೇಡಿ ಸರ್. ನನಗೆ ನ್ಯಾಯ ಕೊಡ್ತೀನಿ ಸರ್. ಯಾರು ನೀವು ಕೇಳಿ? ಸೆಕ್ಷನ್ ಶಂಕರ್ ಬೇರೆ ಯಾರು ಅಲ್ಲ ಸರ್, ಇವನೇ. ಈಗಿಲ್ಲಿ ಏನ್ ಹೇಳದ್ನೋ ಅಲ್ಲಿ ರಿವರ್ಸ್ ಆಗಿ ನಡೆದಿರುತ್ತೆ. ಎಲ್ಲ ಆಗೋದ್ರಣ? ಇಲ್ಲ ಕಣ, ಇನ್ನೂ ಇದ್ದಾರೆ. ಯಾರಣ? ಸಾರಿ, ಸೆಕ್ಷನ್ಗೋಸ್ಕರ. ಸಾರ್, ನೋಡಿದ್ರೆ ಅವನ್ ಜಾಣ್ತನ ಒಂದು ಚಿಕ್ಕ ಸಾಕ್ಷಿನೂ ಇಲ್ಲ ಮಾಡ್ಬಿಟ್ಟಿದ್ದಾನೆ. ಅವನ್ ಬ್ಯಾಕ್ಗ್ರೌಂಡ್ ಏನು ಸರ್? ಅವನಿಗೆ ನಮ್ಮ ಸೆಕ್ಷನ್ ಬ್ಯಾಕ್ಗ್ರೌಂಡ್ ಸರ್. ಮೊದಲು ಭಿಕ್ಷೆ ಬೇಡ್ತಿದ್ದವನು, ಆಮೇಲೆ ಕೋರ್ಟ್ ಹತ್ರ ಟೀಮ್ ಆರ್ತಿದ್ದ, ಲಾಯರ್ಸ್ಗಳನ್ನೆಲ್ಲ ಪರಿಚಯ ಮಾಡಿಕೊಂಡು ಸುಳ್ಳು ಸಾಕ್ಷಿ ಹೇಳಕ್ ಶುರು ಮಾಡ್ದ, ಸೆಕ್ಷನ್ ಎಲ್ಲ ತಿಳ್ಕೊಂಡು ಸೆಕ್ಷನ್ ಶಂಕರ ಅಂತ ಕರ್ಸ್ಕೊಂಡ, ಆಮೇಲೆ ಲೂಪ್ ಹೋಲ್ಸ್ ಎಲ್ಲ ಗೊತ್ತು ಮಾಡಿಕೊಂಡು ದಿಢೀರಂತ ಶ್ರೀಮಂತ ಆದ. ಈಗ ಅವನ ಹೆಸರಲ್ಲಿ ಯಾವ ಕೇಸೂ ಇಲ್ಲ, ರಾಜಾರೋಷವಾಗಿ ಯಾವ ಭಯನೂ ಇಲ್ಲದೆ ಓಡಾಡ್ತಾ ಇದ್ದಾನೆ ಸರ್.
ಇವನ ಇವ್ ನಿಮ್ಗೆ ಗೊತ್ತಾ ಸರ್? ಗದಗ ಜಾತ್ರೆ ಸಿಕ್ಕಿದ ನನಗೆ, ಅಲ್ಲಿ ಅಟ್ಯಾಕ್ ನಡೆದಿತ್ತು, ನಿಮ್ಮಲ್ಲಿ ಸೇವ್ ಮಾಡಿದ್ದೆ. ಸರ್ ನಮಸ್ತೆ, ಹೇಳಿ ಸರ್. ಮೊನ್ನೆ ಜಾತ್ರಲ್ಲಿ ಗುಂಪೊಂದು ಒಬ್ಬನ ಮರ್ಡರ್ ಮಾಡಕ್ ಟ್ರೈ ಮಾಡ್ತಲ್ಲ? ಹೌದು ಸರ್. ಇಮಿಡಿಯೇಟ್ ಆಗಿ ಆ ಗುಂಪಲ್ಲಿ ಯಾರಾದ್ರೂ ಒಬ್ಬನ ಇಟ್ಕೊಂಡು ಅಂತ ಕರ್ಕೊಂಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್, ಈ ಹತ್ಯೆಗಳು ಹೇಗಾಯ್ತು ಅಂತ ಸ್ವಲ್ಪ ಹೇಳ್ತೀರಾ? ಯಾರು ಮಾಡಿದ್ರು, ಯಾವಾಗ ವಿಚಾರಣೆ ಮಾಡ್ತೀರಾ ಅಂತ ಸ್ವಲ್ಪ ತಿಳಿಸ್ತೀರಾ? ಇಲ್ಲ, ನೀವು ಸೈಲೆಂಟ್ ಆಗಿರೋದ್ ನೋಡಿದ್ರೆ ಈ ಕೊಲೆನ ಮುಚ್ಚಾಕ್ಬೇಕು ಅಂತ ಪೊಲೀಸ್ನವರೇ ತೀರ್ಮಾನ ಮಾಡಿದಾರೆ ಅಂತ ಜನ ತಿಳ್ಕೊತಾರೆ. ಮೈ ಕೈಯಲ್ಲಿದೆ ಅಂತ ತಕ್ಷಣ ಬಾಯಿ ಬಂದಾಗ ಮಾತಾಡಬೇಡಿ, ಓಕೆ? ಏನಿದು ಮ್ಯಾನ್ ಹ್ಯಾಂಡ್ಲಿಂಗು? ಮೀಡಿಯಾ ಮೇಲೆ ಕೈ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಸುಬ್ಬಯ್ಯ ಬಾಯಿ ವ್ಯಕ್ತಿ ಜೀಪಲ್ಲಿ ಎತ್ತಾಕೋ. ಇಲ್ಲಿ ಅವ್ರನ್ನೇನ್ ಕೇಳೋದು, ನೀನ್ ರೆಕಾರ್ಡ್ ಮಾಡ್ಕೊಳ್ಳ, ನಾನು ಹೇಳ್ತೀನಿ ಅವ್ರಿಗೆ ತೋರಿಸ್ಬೇಕಾಗಿದೆ. ಈ ಎಲ್ಲಾ ಕೊಲೆಗಳು ಹಣಕ್ಕೋಸ್ಕರ ಮಾಡಿರೋದು ಅಥವಾ ಹಳೆ ಚಿತ್ತಕ್ಕೋಸ್ಕರ ಮಾಡಿರೋದು ಅನ್ನೋದನ್ನ ಮಾಧ್ಯಮದವ್ರ ಮುಂದೆ ಪೊಲೀಸ್ನವರು ಹೇಳಬೇಕಾಗಿದೆ. ಈಗ ತಾನೇ ಬಂದಿರೋ ACP ವರದನಾಯಕ ಇದಕ್ಕೆ ಏನ್ ಹೇಳ್ತಾರೋ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರಾಮಣ್ಣ ನೋಡಿದ್ಯಾರಿ ಅಣ್ಣ? ಈ ರಾಮಣ್ಣ ಮಾತೆತ್ತಿದ್ರೆ ಪೊಲೀಸ್ನವ್ರ ಮೇಲೆ ಹಾಕ್ಬೇಕು ಇರ್ತಾರೆ. ಏನಾದ್ರು ಮಾಡ್ಬೇಕೆ ಅಣ್ಣ? ಒಂದ್ ಐಡಿಯಾ. ಏನು? ಇದನ್ನ ಎತ್ಕೊಂಡೋಗಿ ಟ್ಯಾಂಕ್ ಒಳಗಡೆ ಹಾಕ್ಬಿಟ್ರೆ? ಫಸ್ಟ್ ಆ ಕೆಲಸ ಮಾಡು, ಪೀಡನ ತೊಲಗುತ್ತೆ. ಹಾ, ಕಲ್ ಕಟ್ ಹಾಕ್ಬಿಡ್ತೀನಿ. ಅಯ್ಯೋ ನನ್ನ ಮಗನೇ, ಡೋಂಟ್ ಟಚ್ ಕ್ಯಾಮ್ರಾ, ಗುದ್ದು ಬಿಡ್ತೀನಿ. ಮೀಡಿಯಾದವ್ರ ಹತ್ರ ಇದನ್ನೆಲ್ಲ ಇಟ್ಕೋಬೇಡ. ಇಡೀ ದೇಶನ ಗಡಗಡ ಅಂತ ನಡಗಿಸ್ಬಿಡ್ತೀನಿ, ಜನನ್ನೆಲ್ಲ ಹಾಗೆ ಫ್ರೀಸ್ ಮಾಡ್ಬಿಡ್ತೀನಿ. ಈ ಮಾತನ್ನ ಇವ್ರನ್ ಮದ್ವೆ ಆದಾಗಿಂದ ಕೇಳ್ತಾನೆ ಇದೆ. ಧೈರ್ಯ ಲಕ್ಷ್ಮಿ. ಏನ್ ಮಾವ? ನೀ ನನ್ ಮಕ್ಳು ನನ್ ಕ್ಯಾಮ್ರಾ ನೀರ್ಗ್ ಹಾಕ್ತಿ ನಿಂತಿದ್ದಾರೆ. ಹರಿ, ಅವ್ರ ಡ್ಯೂಟಿ ಅವ್ರು ಮಾಡ್ತಿದ್ದಾರೆ, ಅದ್ರಲ್ಲಿ ಏನ್ ತಪ್ಪು? ಅಲ್ಲ, ಅದ್ಗೆ ಅಣ್ಣನ ಬಗ್ಗೆ ಏನೋ ಮಾತಾಡಿದ್ರೆ ಯಾರ ತಾನೇ ಸುಮ್ಮನೆ ಇರ್ತಾರೆ? ಹೇಳು. ಅದೇ ಮರ್ಯಾದೆಯಾಗಿ ಅವ್ರ ಕ್ಯಾಮ್ರಾ ಅವ್ರು ಕೊಟ್ಟು ಮಗನೆ ಹೋದ್ರ ಹೋಗ್ಲಿ ಅಣ್ಣ. ಒಂದ್ ಸೂಪರ್ ಐಡಿಯಾ. ಏನದು? ಎತ್ಕೊಂಡೋಗಿ ನೀರ್ ಒಳಗಡೆ ಹಾಕ್ಬಿಟ್ರೆ ನೀವೇನ ಅತ್ಗೆ ಕಿಸಿತಾ ಇದ್ದೆ ಕೊಟ್ರೆ ಈ ಮನೆಯೊಳಗೆ ಎಲ್ರಿಗೂ ಸದರ ಹಾಕ್ಬಿಟ್ಟಿದೀನಿ ನಾನು. ಹಾಕ್ಬಿಡ್ತೀಯಾನ? ಹಾಕ್ಬಿಡು. ಈ ಒಪ್ಲೆಸ್ ಬಾಡಿಗೆ ಜನ್ಮ ಕೊಟ್ಟರು, ಹೈ ಕ್ಲಾಸ್ ಬಾಡಿ ಇದು. ಮಿನಿಸ್ಟರ್ಗಳು ದೊಡ್ಡ ದೊಡ್ಡ ರೌಡಿಗಳಿಗೆ ಗಡಗಡ ಅಂತ ನಡುಗೋ ತರ ಮಾಡಿರೋ ನಾನು. ನೀವ್ಯಾವ ಗಂದು ಗಂದ ತೋರಿಸ್ಬಿಟ್ಟು ಎದ್ಕೊಂಡ್ಬಿಡ್ತೀನ ನಾನು. ಅದೇ ಇವಾಗಲ್ಲ ಅಲ್ವೇ ತಾತ, ಗಡಗಡ ನಡಗ್ಸೋದಂದ್ರೆ ಇದೇನಾ? ಈ ಗಡಗಡ ಬೇರೆ, ಆ ಗಡಗಡ ಬೇರೆ. ನೋಡು ಬ್ಯಾಂಕು, ಈ 50 ಎಕರೆ ನಂದು. ನನ್ನ 50 ಎಕರೆ ಸುತ್ತಮುತ್ತ ಇನ್ನೂ 50 ಎಕರೆ ಇತ್ತಲ್ಲ, ಅದು ನಾನೇ ಹಾಕೊಂಡ್ ಬಿಟ್ಟಿದ್ದೀನಿ. ಸಾಲ ಕೊಡೋ ಶಂಕರ್. ಚೇರ್ಮನ್ ಸಾಹೇಬ್ರೇ, ನೀವು ನಿಮ್ಮ ಗುಡ್ ವಿಲ್ ಬ್ಯಾಂಕ್ ನಿಂದ 500 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿ. 10 ತಿಂಗಳಾದ ನಂತರ 10% ಕಮಿಷನ್ ಜೊತೆಲಿ ನಿಮಗೆ ನಿಮ್ಮ ಹಣ ಬಂದು ಸೇರುತ್ತೆ. ನೀವು ಹೇಳುದೇನೋ ಸರಿ, ಹೆವಿ ಅಮೌಂಟ್, ಬೋರ್ಡ್ ಪರ್ಮಿಷನ್ ಇಲ್ಲದೆ. ನಮಸ್ತೆ ಸರ್, ಇದರ್ ಇದಾರೆ ಚೇರ್ಮನ್ ಸಾಹೇಬ್ರು, ಒಂದ್ ನಿಮಿಷ ಕೊಡ್ತೀನಿ, ಮಾತಾಡಿ ಮಾತಾಡಿ. ಹಲೋ, ಯಾರು? ನಮಸ್ತೆ ಸರ್. ನೀವು ಸರ್, ನೀವ್ ಇದ್ದೀರಂದ್ರೆ ನಮ್ ಟೆನ್ಷನ್ ಎಲ್ಲ ಮುಗ್ದೋಯ್ತು. ಇಲ್ಲ, ಫಾರ್ಮಾಲಿಟೀಸ್ ಎಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಸರಿ ಸರ್, ಇವರೆಲ್ಲ ಇದ್ದಾರೆ ಅಂತ ಮುಂಚೆನೆ ಹೇಳ್ಬಾರ್ದೆ ಸರ್? ಬಿಡಿ ಸರ್, ಇದನ್ನೆಲ್ಲ ನಾನು ನೋಡ್ಕೊಂಡು. ಒಂದ್ ನಿಮಿಷ, ಈ ನಿಂಬೆಣ್ಣೆ ಇಟ್ಕೊಳ್ಳಿ, ಒಳ್ಳೇದಾಗತ್ತೆ. ಅಂದಾಗೆ ನನ್ಗೊಂದ್ 30 ಲಕ್ಷ ರೂಪಾಯಿ ಲೋನ್ ಕೊಡ್ತೀರಾ? ನ್ಯಾನೋ ಕಾರ್ಡ್ ತಗೊಂಬೇಕು. ನ್ಯಾನೋ ಕಾರ್ಗೆ 2 ಲಕ್ಷ ಆಗಲ್ವಲ್ಲ? ಆರನ್ ಬ್ಯಾಂಕ್ ಅಲ್ಲಿ ತಂದು ನಿಲ್ಸಲ ಸರ್, ಸೈಟ್ ಬೇಡವಾ ಅದಕ್ಕೆ. ಆ ಬಾವ ಬಂದೆ. ತಗೊಂಡ್ ಇನ್ನು 5 ವರ್ಷ ಆಗಿಲ್ವಲ್ಲೋ? ಏನಾಗಿಲ್ಲ ಬಿಡ ಬಚಾವ್ ನೀನು. ಯು ಸ್ಟೂಪಿಡ್ ಇಡಿಯಟ್ ಫೂಲ್ ಕಂಟ್ರಿ ಬ್ರೂಟ್, ಕ್ಯಾನ್ ಯು ಸೀ ಐ ಹ್ಯಾವ್ ಫಾಲನ್ ಡೌನ್ ಹಿಯರ್? ಡೋಂಟ್ ಯು ಹ್ಯಾವ್ ಕಾಮನ್ ಸೆನ್ಸ್? ನಂದು ಎಷ್ಟು ಬೈದ್ರು ಎಮ್ಮೆ ತರ ನಿಂತಿದ್ಯಲ್ಲ, ಬೈತಾಯ್ತೀಯಾ? ನನಗ್ ಬೈದಲ್ಲ, ಒಳಗೆ ಯಾರು ಕೂತ್ಕೊಂಡಾರ ಗೊತ್ತಾಮಿ? ಯಾರು ಕೂತಿದ್ರೆ ನನಗೇನು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅದೇನ್ ಮಾಡ್ಕೋತೀಯ ಮಾಡ್ಕೋ. ಇವಳು ಗಾಡಿಯಲ್ಲಿ ಯಾರು ಕೂತವ್ರು ನೋಡಿದ್ರೆ, ಯಾವನ್ ಕೂತ್ಕೊಂಡ್ರೆ ನನ್ಗೇನು ಅಂತ ನೋಡು. ಹೋಗಿ ಹೋಗಿ ಹುಡುಗಿ ಜೊತೆ ಗಲಾಟ ಮಾಡ್ತೀಯಲ್ಲ. ಹುಡುಗಿ ಹಿಂಗಿರ್ತಾಳ? ಸಾರಿ ಕೇಳು. ಸಾರಿ ಅಲ್ಲಿ ಸಾರಿ, ತಪ್ಪು ನಮ್ದೆ. ಏನು ಗುದ್ಬಿಟ್ ಸಾರಿ ಅಂದ್ರೆ ಎಲ್ಲ ಸರಿ ಹೋಗ್ಬಿಡ್ತಾ? ನನ್ ಬೈಕ್ ಯಾರು ಸರಿ ಮಾಡಿಸ್ತಾರೆ? ನನ್ ಕಾಲೇಜಿಗೆ ಯಾರು ಬಿಡ್ತಾರೆ? ಎನಿವೇಸ್, ಐ ಆಮ್ ಸಿರಿಷಾ. ಅಣ್ಣ ಶಂಕರ್ ಅಂತ. ವಾಟ್ ಯು ಡೂ? ಏನ್ ಮಾಡ್ಕೊಂಡಿದ್ದೀರಾ? ಸೆಟಲ್ಮೆಂಟ್. ಸೆಟಲ್ಮೆಂಟ್ ಅಂದ್ರೆ? ಅದೇಮ್ಮ, ಸೆಂಟಿಮೆಂಟ್ ಇಲ್ದಿರ ಕೆಲ್ಸ. ಏಯ್,
ಶಾಲೆ ಬಂತು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ವಾವ್, ಯಾವುದು ಹೊಸ ಅಡ್ಮಿಷನ್ ಅಂತ ಕಾಣಿಸುತ್ತೆ. ಸಖತ್ತಾಗವಳೆ. ನನ್ ಬೈಕ್ ಬರುತ್ತೆ, ಗಾಡಿ ಬರುತ್ತೆ. ಯಾವಾಗ? ಅಯ್ಯೋ ಅಮ್ಮ, ನಿಮ್ ಸ್ಕೂಲ್ ಗಂಟೆ ಹೊಡೆಯೋ ಮುಂಚೆ ನಿನ್ ಮುಂದೆ ಗಾಡಿ ಇರುತ್ತೆ, ತಗೋ ಅಲ್ಲಿವರೆಗೆ ಇದನ್ನ ಇಟ್ಕೋ. ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಶಂಕರಣ್ಣ. ಅಮ್ಮ, ಇವಳು ಸೆಕ್ಷನ್ ಶಂಕರ್ ತಂಗಿನಾ? ಇನ್ನೀ ಕಾಲೇಜಲ್ಲಿ ಎಷ್ಟು ತಲೆ ಉರುಳೋಗುತ್ತೋ ದೇವ್ರೇ. ನಾನೇನು ನೋಡಿಲ್ಲ, ನನಗೇನು ಕಾಣಿಸೋದಿಲ್ಲ. Hey, I'm a dancing robot. Come on, lady, now I'm gonna show you, lady. It's time to freak it out. Come on, come on, lady. Now move it, move it, move it. You are so looking crazy. Wow. My heart is screaming, baby. Every time I like you, girl, this is for you, baby girl. I got no patience, let me show you all the naughty tricks. I'm the super hero. Listen, this is super cow right here. ಬೆಳಿಗ್ಗೆ ಸಾವಿನ ಜೊತೆ ಆಟ ಆಡ್ತಿದ್ದೀರಲ್ರು. ಈ ಹುಡುಗಿ ಯಾರು ಗೊತ್ತೇನ್ರ? ಸೆಕ್ಷನ್ ಶಂಕರ್ ತಂಗಿ ಕಣ್ರೋ. ಕಾಲಿ ಬಿಡ. ಇದನ್ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಕಾಲೇಜ್ ಅಲ್ಲಿ ನಂದೇ ಹವ. ಅಮ್ಮ, ಏನಮ್ಮ ಯೋಚನೆ ಮಾಡ್ತಾ ಇದೀಯ? ನನಗೋಸ್ಕರ ಅಲ್ಲದೆ ಇದ್ರು ಈ ನನ್ ಮಕ್ಕಳು ನನ್ನ ಹತ್ರ ತಗೊಂಡ್ರೆ ಸಾಲಕ್ಕೋಸ್ಕರ ಏನಾದ್ರೂ ಬಿಟ್ಬಿಡಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ. ಓಕೆ ಓಕೆ, ಏನೋ ಫಸ್ಟ್ ಟೈಮ್ ಅಂತ ಬಿಡ್ತಾ ಇದೀನಿ. ಥ್ಯಾಂಕ್ ಯು. ತುಂಬಾ ಉಪಕಾರ ಆಯ್ತು ಅಮ್ಮ. ಒಂದು ನಿಮಿಷ ಗುಂಡ್ಬಿನಮ್ಮ ನಿಮ್ದು. ಹಲೋ, ಪಕ್ಕದಲ್ಲೇ ಕ್ಯಾಂಟೀನ್ ಇದೆ, ನಿಂಗೇನ್ ಬೇಕೋ ತಿನ್ಕೋ ಹೋಗು. ಅಮ್ಮ, ನಾನ್ ಬಿಗ್ ಝೋನ್ ಅಲ್ಲಮ್ಮ, ಆ ಕ್ಯಾಂಟೀನ್ ಓನರೇ ನಾನಮ್ಮ. ಮತ್ತೆ ಇಲ್ಲಿ ಕೂತ್ಕೊಂಡು ಯಾಕೆ ಅಳ್ತಿದ್ಯಾ? ಏನ್ ಮಾಡಕ್ ಆಗುತ್ತಮ್ಮ, ಈ ಕಾಲೇಜಲ್ಲಿ ಒಂದ್ ಸೆಟ್ಲ್ಮೆಂಟ್ ಬ್ಯಾಚ್ ಇದೆ, ಅವ್ರಿಗೆ ಸಾಲ ಕೊಡ್ಲಿಲ್ಲ ಅಂದ್ಬಿಟ್ಟು ನನ್ನೇ ನನ್ ಕ್ಯಾಂಟೀನ್ ಇಂದ ಹೊರಗ್ದಬ್ಬಿಟ್ಟು ಅವರೇ ಆ ಕ್ಯಾಂಟೀನ್ ನಡೆಸ್ತಾವ್ರಮ್ಮ. ನೀನ್ ಹೆಂಗೂ ಸೆಕ್ಷನ್ ಶಂಕರ್ ತಂಗಿ ಅಲ್ವಾ? ಹೌದು. ಅದ್ರಲ್ಲಿ ಡೌಟ್? ಡೌಟ್ ಏನಿಲ್ಲಮ್ಮ, ನೀನ್ ನನ್ ಪರವಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದೇ ಒಂದ್ ಮಾತು ಇನ್ಫ್ಲೂಯೆನ್ಸ್ ಹಾಕ್ಬಿಟ್ರೆ ಆ ಸೆಟ್ಲ್ಮೆಂಟ್ ಬ್ಯಾಚ್ ಇಂದ ನನ್ ಲೈಫೇ ಸೆಟ್ಲು. ಸರಿ. ನಮಸ್ಕಾರ ವೇಣು ಸರ್. ಸರ್, ನನ್ಗೊಂದೇ ಒಂದ್ ಕ್ಲಾರಿಫಿಕೇಶನ್. ಏನ್ ಕ್ಲಾರಿಫಿಕೇಶನ್? ಈ ಕ್ಯಾಂಟೀನ್ ನಂದೇ ಅಲ್ವಾ ಸರ್? ಹೌದು, ಈ ಕ್ಯಾಂಟೀನ್ ಮೊದ್ಲು ನಿಂದೆ, ಅದಕ್ಕೇನೀಗ? ಆ ಅರಿ ಹತ್ರ ಹೇಳಿ ಈ ಕ್ಯಾಂಟೀನ್ ಇಂದ ನನ್ನ ಹೊರಗ್ ದಬ್ಬಿ ಇದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡವರು ತಾವೇ ಅಲ್ವಾ ಸರ್? ಹೌದು. ಅದಕ್ ನಿನ್ ಕೈಲಿ ಏನೋ ಕಿತ್ಕೊಳಕಾಗತ್ತೆ? ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ ಮಾತಾಡ್ಬೋದು ಸರ್. ಏನೋ ಹಿಂದೆ ಮುಂದೆ, ಏನೋ ಹಿಂದೆ ಮುಂದೆ, ತಗೋ ಮುಂದೆ. ಯಾರು ನಂದು ಏನೋ ಕಿತ್ಕೊಳಕಾಗಲ್ಲ, ತಗೋ ಹಿಂದೆ. ಯಾರು ನಂದು ಕಿತ್ಕೊಳಕಾಗತ್ತೆ? ಲಾಟ್ ಲಾಟ್ ಕಿತ್ಕೊಂತಾರೆ ಸಿಸ್ಟರ್. ಆಕ್ಚುಲಿ ಏನ್ ನಡೀತಾ ಇದೆ? ನನಗೆಲ್ಲ ಅರ್ಥ ಆಯ್ತು. ಮರ್ಯಾದೆಯಿಂದ ಅವ್ರ ಕ್ಯಾಂಟೀನ್ ಅವ್ರಿಗೆ ಕೊಟ್ಬಿಡು. ಅಂಡರ್ಸ್ಟ್ಯಾಂಡ್ ಸಿಸ್ಟರ್? ಅವನು ಕ್ಯಾಂಟೀನ್ ಕೊಟ್ರೆ ನಾನ್ ಬದುಕದೆ ಹಂಗೆ ನೋಡೋ. ಅಮ್ಮ, ಅವ್ನ್ ಬದುಕ್ಬೇಕೋ ಸಾಯ್ಬೇಕೋ ಡಿಸೈಡ್ ಮಾಡ್ಬೇಕಾಗಿರೋ ನಾನು ನಿನ್ ಕ್ಯಾಂಟೀನ್ ಒಳಗ್ ಹೋಗಿ ಫ್ರೀ ಆಗಿ ನಿನ್ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ. ಹೇ ಫ್ರೆಂಡ್ಸ್, ಕಮ್. ಸಿಸ್ಟರ್ ಅಣ್ಣ, ಕ್ಯಾಂಟೀನ್ ಕಿತ್ಕೊಂಡ್ಬಿಟ್ರೆ ನಾನ್ ಹೆಂಗಣ್ಣ ಬದುಕ್ಲಿ? ನಾನ್ ಹೆಂಗ್ ಬದುಕ್ನೋ ನೀನು ಹಂಗೆ ಬದುಕೋ. ಲೋಫರ ಇದಕ್ಕಿನ್ನ ಲೋಫರೇ ಬೆಟ್ರು. ಹೊಡಿಯ ಗಂಟೆ ಹಿಂಗ್ ಬರ್ಬೇಕ್ ಸೌಂಡ್. ಹೊಡಿಯ ಗಂಟೆ ಲೋ ವೇಣು. ಏನೋ ಅವನ ಹತ್ರ ಇದ್ದ ಗಾಡಿನ ಕಿತ್ಕೊಂಡ್ಬಿಟ್ಟ? ನಾನ್ ಕಿತ್ಕೊಂಡಿಲ್ಲ, ನನ್ನಿಂದ ಅವನೇ ಕಿತ್ಕೊಂಡ. ಅವನಿಗೆ ಅಷ್ಟೊಂದೇ ಎಲ್ಲಿಂದ ಬಂತು? ಗುರು, ನಮ್ ಕಾಲೇಜ್ಗೊಂದು ಹೊಸ ಹುಡುಗಿ ಬಂದವಳೆ. ಸಖತ್ತಾಗಿದ್ದಾಳ?
ಅವಳು ಯಾರು ಗೊತ್ತಾ? ಯಾರು? ಸೆಕ್ಷನ್ ಶಂಕರ್ ತಂಗಿ. ಸೆಕ್ಷನ್ ಶಂಕರ್ ತಂಗಿನ? ಅವಳಿಗೆ ನಮ್ಮ ಬಗ್ಗೆ ಹೇಳಿದ್ಯಾ? ಹೇಳ್ದೆ. ನಿಮ್ಮನ್ನು ಒಳಗಡೆ ಬರಕ್ ಹೇಳವಳೆ, ಭದ್ರಕಾಳಿ ತರ ಕಾಯ್ತಾವಳೆ. ಹೋಗಿ ಭದ್ರಕಾಳಿ. ಯಾಕೋ ಏನೇನೋ ಹೇಳಿ ಎದುರಿಸ್ತೀಯ. ಅಯ್ಯೋ ದೇವ್ರೆ, ನೀನೇ ನನ್ನ ಕಾಪಾಡ್ಬೇಕಪ್ಪ. ದೇವ್ರೆ 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 ದೇವ್ರೆ. ಅಕ್ಕ ನಿನ್ ಮನೇಲಿ ನಾಯಿಗೂ ಡ್ಯಾನ್ಸ್ ಬಟಾಡಾವ್. ಅಣ್ಣ, ಸೆಕ್ಷನ್ ಶಂಕರ್ ತಂಗಿ ನನ್ನ ಬರಕ್ ಕೇಳಿದಾರಂತ ಅಣ್ಣ. ಅಣ್ಣ, ಸೆಕ್ಷನ್ ಶಂಕರ್ ತಂಗಿ ನನ್ನ ಬರ ಕೇಳಿದಾರಂತ ಅಣ್ಣ. ಏನ್ ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇದೀಯ? ನನ್ಗೇನ್ ಕಿವುಡ ಇಲ್ಲ ಅಣ್ಣ. ಈಗ ಗೊತ್ತಾಯ್ತಾ ನಮ್ ಬ್ಯಾಕ್ ಗ್ರೌಂಡ್ ಯಾವ ತರ ಅನ್ಬಿಟ್ಟು? ಗೊತ್ತಾಯ್ತಾ ಅಣ್ಣ. ನನ್ನ ಹೆಸರು ಹರಿ ಅಂತ ಏನೋ ಕರ್ದಿದ್ರಂತೆ. ನೀನೇನವನು? ಕೂತ್ಕೋ. ಹೌದು, ನೀನೇನೋ ದೊಡ್ಡ ರೌಡಿ ಅಂತೆ. ನಿನ್ನೆ ತಾನೇ ನಾನ್ ಕಾಲೇಜ್ ಜಾಯಿನ್ ಆಗಿದ್ದೆ. ಏನಾದ್ರೂ ಗಲಾಟೆ ಮಾಡ್ದೆ ಅಂತ ಗೊತ್ತಾಯ್ತೋ ಚರ್ಮ ಸುಲ್ಬಿಡ್ತೀನಿ. ಸರಿ ಮೇಡಮ್. ವಾರ್ನ್ ಮಾಡೋದಕ್ಕೆ ಅಂತ ಕರೆಸ್ದೆ. ಹೋಗು ಹೋಗು ಅಂತ ಹೇಳಿದ್ರೆ ಕಿವಿ ಕೇಳ್ಸಲ್ವಾ? ಏನ್ ಮೈಸೂರ್ ಮಹಾರಾಣಿ ತರ ಅವಾಗಿಂದ ಹೋಗು ಹೋಗು ಅಂತ ಆರ್ಡರ್ ಮಾಡ್ತಾ ಇದ್ಯಾ? ನಾನ್ ಯಾರು ಅಂತ ಗೊತ್ತಾ? ಯಾರು? ಸೆಕ್ಷನ್ ಶಂಕರ್ ತಂಗಿ. ಸೆಕ್ಷನ್ ಶಂಕರ್ ತಂಗಿನಾ? ನಾನ್ ಚಿಕ್ಕ ವಯಸ್ಸಿಂದ ಒಂದ್ ದೊಡ್ಡ ರೌಡಿ ತಂಗಿನ ಲವ್ ಮಾಡ್ಬೇಕು ಅಂತ ಚಿಕ್ಕ ಆಸೆ ಇತ್ತು. ಯಾಕಂತ್ಯಾ ಈ ವಿಷಯ ನಿಮ್ ಅಣ್ಣನ್ ಗೊತ್ತಾಗಿ ನನ್ನ ನೋಡಿಯೋದಕ್ಕೆ ಅಂತ ಒಂದ್ 10 ಜನ ಕಳಿಸ್ತಾನೆ. ಆ ಚೇಜು, ಆ ಫೈಟು, ಆ ರನ್ನಿಂಗು, ಏನ್ ಮಜಾ ಇರತ್ತೆ ಅಂತ್ಯಾ. ಆದ್ರೆ ನೀನ್ ಮಾತ್ರ ತುಂಡಿದ್ದಂಗಿದ್ಯಾ. ನೀನ್ ನನ್ನ ಈ ತರ ಎಲ್ಲ ನೋಡ್ದೆ ಅನ್ನೋ ವಿಷಯ ನಮ್ಮ ಅಣ್ಣಂಗೇನಾದ್ರೂ ಗೊತ್ತಾಯ್ತೋ ನಿನ್ ಕಣ್ ಕಿತ್ತಾಕ್ಬಿಡ್ತಾನೆ. ಕಣ್ ಕಿತ್ತಾಕ್ಬಿಡ್ತಾನ? ನಿನ್ ಫೇಸ್ ನೋಡ್ದೆ, ನಿನ್ ಬ್ಯಾಕ್ ನೋಡ್ದೆ, ನಿನ್ ಸೊಂಟ ನೋಡ್ದೆ, ಎಲ್ಲೇ ಕಿತ್ತಾಕ ಕೇಳು. ಆದ್ರೆ ನಿನ್ ತುಟಿ ಇದೆಯಲ್ಲ, ಯಾಕೆ ಎಲ್ರು ನೋಡ್ತಾ ಇದಾರಂತ ನಾಚಿಕೆನ? ಹಲೋ ಫ್ರೆಂಡ್ಸ್, ನೀವು ಅಷ್ಟೇ, ಎಲ್ಲ ಕಣ್ ಮುಚ್ಕೊಳ್ಳಿ, ಕಣ್ ಮುಚ್ಕೊಳ್ಳಿ. ನಿಮ್ಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ಒಂದೇ ಒಂದ್ಸಲ ತಪ್ಕೊಂಬಿಡ್ಲಾ. ಏನು ಸೆಕ್ಷನ್ ಶಂಕರ್ ತಂಗಿ ಅಲ್ವಾ? ನನ್ ಲವ್ ಟ್ರ್ಯಾಕ್ ಅಲ್ಲಿ ಇದ್ದ ಮೇಜರ್ ಆಕ್ಷನ್ ಎಪಿಸೋಡ್ ಮಿಸ್ ಆಗೋಯ್ತಾ? ಏನು? ಏನು ಇಲ್ಲ, ಬೀನು ಇಲ್ಲ. ಈ ಟೈಗರ್ ಕಾಲೇಜ್ ಅಲ್ಲಿ ಇರೋವರೆಗೂ ನಮ್ದೇ ಅವ ನಡೀತಾ ಇರ್ಬೇಕು. ನಾನ್ ಕಣ್ಣು ಮುಚ್ಕೊಂಡ್ ಒಂದೆರಡು ಮೂರ್ ಎಂಟಷ್ಟೊತ್ತಿಗೆ ನೀನು ನಿನ್ ತೊಟ್ಟಿ ಗ್ಯಾಂಗ್ ಎದ್ನೋ ಬಿದ್ನೋ ಅಂತ ಓಡ್ತಾ ಇರ್ಬೇಕು. ಒಂದು ಅಯ್ಯೋ ಎಮ್ಮೆ, ನನಗೂ ಒಂದ್ ಚಾನ್ಸ್ ಕೊಟ್ರೆ ಇಲ್ಲಿಂದ ಅಪ್ಪಿಟ ಬಿಡ್ತೀನಿ ಬಾಸ್. ಬುಲೆಟ್ ಬ್ಯಾಕ್ ಫೈರ್ ಆಯ್ತು. ಅರೇ ಕಾಲಿಗೆ ಬಿದ್ದ ಅಂತ ಕರ್ಗಕೋಬೇಡ. ಈ ನನ್ನ ಮಗನ್ ಗೆಲ್ ಹೊಡಿಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಇಡೀ ಕಾಲೇಜ್ಗೆ ಕೇಳಿಸ್ಬೇಕು. ಈ ಬಾಡಿನ ಕಡೆ ದವಾಕ್ರ ಕಾಡೆಮ್ಮೆ. ಈ ನನ್ನ ಮಗನಿಗೆ ಇವತ್ತು ಚೌ ಚೌ ಬಾಧೆ.